नमस्कार सोनी नाइन न्यूज़ के स्वागत नानु प्रभावती मोदलिगे मुख्यांशगळु इंदु बीदर नगर नेहरू क्रीडांगणदल्लि ग्रामीण भागद मक्कळिगे प्रोत्साह नीडलु संसदर क्रीडा महामेळवु 2023-24 कार्यक्रमवन्न केंद्र सचिव भगवंत खूब उद्घाटिसिदरु। ಜಿಲ್ಲಾ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಸಂವಿಧಾನ ಬದಲಾವಣೆ ಅಸಾಧ್ಯದ ಮಾತು ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್। ಶ್ರೀ ಶರಭಾವತಾರ ಶ್ರೀ ವೀರಭದ್ರೇಶ್ವರ 15ನೇ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ಅದ್ಧೂರಿಯಾಗಿ ಜರುಗಿತ್ತು ಎಂದು ಅಧ್ಯಕ್ಷರಾದ ಕುಶಲರಾವ್ ಯಾವ ತಿಳಿಸಿದರು। ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ನಾರಾಯಣ ಗಣೇಶ್ ಅವರಿಗೆ ಟಿಕೆಟ್ ನೀಡಲು ಸಕಲ ಮರಾಠ ಸಮಾಜದಿಂದ ಒತ್ತಾಯ। ಜಾಗೃತಿ ಪಬ್ಲಿಕ್ ಶಾಲೆಯಲ್ಲಿ ವಸ್ತು ಪ್ರದರ್ಶನ ನಡೆಯಿತು। ಖುದ್ದು ತಯಾರಿಸಿದ ವಿಜ್ಞಾನ ಸಮಾಜ ವಿಜ್ಞಾನ ತಯಾರಿಸಿದ್ದಾರೆ ಎಂದು ಅಧ್ಯಕ್ಷ ತುಕರಾಮ್ ಚಿಂಕೋಡೆ ತಿಳಿಸಿದರು। ಸುದ್ದಿಯ ವಿವರಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳವನ್ನ ಆಯೋಜಿಸಲಾಗಿದೆ। ಈ ಸಂಸದರ ಕ್ರೀಡಾ ಮಹಾಮೇಳವು ಗ್ರಾಮೀಣ ಭಾಗದ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪನ್ನ ಮೂಡಿಸಲು ಸಹಕಾರಿಯಾಗಲಿದೆ ಎಂದು ಕೇಂದ್ರ ನೂತನ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಭಗವಂತ ಖೂಬ ಹೇಳಿದರು। ಅವರು ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳ 2023-24 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು। ಕ್ರೀಡೆಯು ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲು ಸಾಧನೆ ಮಾಡಲು ಹಾಗೂ ಕಠಿಣ ಪರಿಸ್ಥಿತಿಯಲ್ಲಿ ಸಮಯಂತೆ ಕಾಪಾಡಲು ಮತ್ತು ದೈಹಿಕ ಆಯಾಸ ತಡೆಯಲು ಸಹಕಾರಿಯಾಗುತ್ತದೆ। ಆದ್ದರಿಂದ ಎಲ್ಲರೂ ಜೀವನದಲ್ಲಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕು। ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಸೋಲೆ ಗೆಲುವಿನ ಮೆಟ್ಟಲು ಎಂದು ಭಾವಿಸಿ ನಿರಂತರ ಪ್ರಯತ್ನ ಮಾಡಬೇಕು, ಅಂದಾಗಲೇ ಗೆಲುವು ಸಾಧ್ಯವಾಗುತ್ತದೆ ಎಂದರು। ಎಲ್ಲರ ಸಹಕಾರದಿಂದ ಬೀದರ್ ಜಿಲ್ಲೆಯಲ್ಲಿ ಕಳೆದ ಬಾರಿ ನಡೆದ ಸಂಸತ್ ಕ್ರೀಡಾ ಮಹಾಮೇಳವು ಯಶಸ್ವಿಯಾಗಿದೆ। ಈ ಬಾರಿಯ ಸಂಸದರ ಮಹಾಮೇಳವು ಸಹ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿದೆ ಎಂದು ಅವರು ಈ ಜಿಲ್ಲಾ ಮಟ್ಟದ ಸಂಸದರ ಕ್ರೀಡಾ ಮಹಾಮೇಳದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಎಂದು ಹಾರೈಸಿದರು। ಈ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶಹ ರಶೀದ್ ಅಹಮದ್ ಖಾದ್ರಿ, ವಿಧಾನ ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೌತಮ್ ಅರಳಿ, ಕುಶಲರಾವ್ ಪಾಟೀಲ್ ಗಾದ್ಗಿ, ಬಸವರಾಜ್ ಧನ್ನೂರ್, ಶರಣಪ್ಪ ಮಿಠಾರೆ, ಕಮಲ್ಜಿತ್ ಸಿಂಗ್, ಶ್ರೀನಿವಾಸ್ ಚೌಧರಿ, ದಿಗಂಬರ್ ಮಾನೇಕಾರೆ, ಹೇಮಲತಾ ಪಾಟೀಲ್, ರಾಜಶೇಖರ್ ಮಂಗಲ್ಗಿ, ರಾಜವಿಂದರ್ ಸಿಂಗ್, ಜಿ ಬಂಡೆಪ್ಪ ಸೇರಿದಂತೆ ವಿವಿಧ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಕರು, ಕ್ರೀಡೆಯಲ್ಲಿ ಭಾಗವಹಿಸಲು ಆಗಮಿಸಿದ ವಿವಿಧ ತಾಲೂಕಿನ ಮಕ್ಕಳು ಉಪಸ್ಥಿತರಿದ್ದರು। ಸಂಸದರ ಕ್ರೀಡಾ ಮಹಾಮೇಳ ಜರುಗಲಿದೆ। ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ಮಕ್ಕಳು, ಹಲೋ ಮಕ್ಕಳು, ಈ ಕಡೆ ವೇದಿಕೆ ಎಡಭಾಗದಲ್ಲಿ ಬನ್ನಿ।
ಜೋರಾದ ಚಪ್ಪಾಳೆಯೊಂದಿಗೆ ಪಟಾಕಿ ಹೊಡೆದು ಪಟಾಕಿ ಹತ್ತಿರವೇ ಪಟಾಕಿ ಕೇಂದ್ರದ ರಸಗೊಬ್ಬರ ಖಾತೆ ಸಚಿವರು ಹಾಗೂ ಮಾನ್ಯ ಮಾಜಿ ಸಭಾಪತಿಗಳು ಕರ್ನಾಟಕ ಸರ್ಕಾರ ಅವರು ಈ ಒಂದು ಬಲೂನ್ ಬಿಡುವರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಕ್ರೀಡಾಕೂಟವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಹೇಳಿಕೆ ಪರವಾಗಿ ಹಾಗೂ ಈ ಒಂದು ಕ್ರೀಡಾಕೂಟದ ಪರವಾಗಿ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾತ್ವಿಕ ವಿಚಾರಗಳು
ಆಗುವುದರಿಂದ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದೆ ಮತ್ತು ಕ್ರೀಡಾ ಮನೋಭಾವನೆ ಅನ್ನುವಂಥದ್ದನ್ನ ಜೀವನ ಉದ್ದಕ್ಕೂ ಆ ಒಂದು ಕ್ರೀಡಾ ಮನೋಭಾವನೆ ಮನುಷ್ಯನಿಗೆ ಅವಶ್ಯಕವಾಗಿರ್ತದೆ ಹೀಗಾಗಿ ಕ್ರೀಡೆಗೆ ಮಹತ್ವ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇದೆ ಆದರೆ ಅದಕ್ಕೆ ಉತ್ತೇಜನ ಪ್ರೇರಣೆಯನ್ನು ಕೊಡುವಂತಹ ಸ್ಪರ್ಧೆಗಳನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಕಳೆದ 10 ವರ್ಷಗಳ ಕಾಲದಲ್ಲಿ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಮ್ಮ ಗ್ರಾಮ ಮಟ್ಟದಿಂದ ಸ್ಪರ್ಧೆಗಳನ್ನು ಆಡಿ ವಿಜೇತರಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಸಂಸದ ಕ್ರೀಡಾಕೂಟ ಹೋದ ವರ್ಷ ಅತಿ ಯಶಸ್ವಿಯಾಗಿ ಸಂಪನ್ನವಾಯಿತು ಈ ವರ್ಷವೂ ಕೂಡ ಅತಿ ಯಶಸ್ವಿಯಾಗಿ ಇವತ್ತು ಸಂಪನ್ನವಾಗ್ತಾ ಇದೆ ಬೀದರ್ ನಗರದ ರಂಗಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿಯು ಹಮ್ಮಿಕೊಂಡಿದ್ದ ಸಂವಿಧಾನದ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜಿಲ್ಲಾ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಉದ್ಘಾಟಿಸಿ ಮಾತನಾಡುತ್ತಾ ಸಂವಿಧಾನ ನಮಗೆ ಹಕ್ಕುಗಳನ್ನು ಕಲ್ಪಿಸಿದೆ ಪ್ರತಿಯೊಬ್ಬರ ಗೌರವಯುತ ಸ್ವಾಭಿಮಾನದ ಬದುಕಿಗೆ ಶಕ್ತಿ ತುಂಬಿದೆ ಯಾರೋ ಕೆಲವರು ತಮ್ಮ ಸ್ವಾರ್ಥ ರಾಜಕೀಯ ಹಿತಾಸಕ್ತಿಯಿಂದ ಸಂವಿಧಾನ ಬದಲಿಸುತ್ತೇವೆ ಎಂದು ಹೇಳಿದ್ದರೆ ಸಮಾಜ ಯಾವತ್ತೂ ಒಪ್ಪದ್ದು ಆದರೂ ಇಂತಹ ಹೇಳಿಕೆಗಳು ಬರುತ್ತಿರುವುದು ಅಪಾಯದ ಸೂಚನೆ ಈ ಬಗ್ಗೆ ಎಚ್ಚರಿಕೆ ವಹಿಸಿ ಜಾಗೃತರಾಗುವ ಅಗತ್ಯವಿದೆ ಎಂದು ಮಾತನಾಡುತ್ತಾ ಹೇಳಿದರು ವ್ಯಕ್ತಿ ಪೂಜೆ ವ್ಯಕ್ತಿ ವೈಭವೀಕರಣ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ ಅದರ ಬಗ್ಗೆ ದೇಶದ ಜನ ಎಚ್ಚರದಿಂದ ಇರಬೇಕು ದೇಶದ ಸಂವಿಧಾನವೇ ಎಲ್ಲಕ್ಕಿಂತ ಮೇಲು ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಮಾವಳಿ ಶಂಕರ್ ಅಭಿಪ್ರಾಯಪಟ್ಟರು ದಲಿತ ಸಂಘರ್ಷ ಸಮಿತಿಯಿಂದ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಏರ್ಪಡಿಸಿದ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಜಿಲ್ಲಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಬಹುತ್ವ ಭಾರತದ ವೈಶಿಷ್ಟ್ಯ ಆದರೆ ಒಂದು ದೇಶ ಒಂದು ತೆರಿಗೆ ಹೆಸರಿನಲ್ಲಿ ವ್ಯಕ್ತಿ ಪೂಜೆ ವ್ಯಕ್ತಿ ವೈಭವೀಕರಣವನ್ನು ವ್ಯವಸ್ಥಿತವಾಗಿ ಮಾಡಲಾಗುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಉಳಿದರೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಆಶಯಗಳು ಈಡೇರಲು ಸಾಧ್ಯ ಸಂವಿಧಾನ ಮೀಸಲಾತಿ ಸಾಮಾಜಿಕ ನ್ಯಾಯದ ಭಾಗವಾಗಿ ಬಂದಿದ್ದು ಬಹುಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾದರೆ ಇವೆರಡೂ ಇರಬೇಕಿದೆ ಎಂದು ತಿಳಿಸಿದರು ವೈದಿಕ ವ್ಯವಸ್ಥೆ ಪುರಸ್ಥಾನದಗೊಂಡು ಸಂವಿಧಾನ ಮತ್ತು ಮನವಾದದ ನಡುವೆ ಸಂಘರ್ಷ ನಡೆಯುತ್ತಿದೆ ಜನ ವಿರೋಧಿಯಾದ ಮನುವಾದದ ರಾಜಕೀಯವಾಗಿ ಅಧಿಕಾರಕ್ಕೆ ಬಂದು ಸಂವಿಧಾನವನ್ನು ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡುತ್ತಿದೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಲಾಗುತ್ತಿದೆ ಸಂವಿಧಾನ ರಕ್ಷಣೆ ಎಲ್ಲಕ್ಕಿಂತ ಮಹತ್ವದ ಕೆಲಸ ಧರ್ಮ ಒಳ್ಳೆಯದಾಗಿದ್ದರೆ ನಿಸರ್ಗದತ್ತವಾಗಿ ಅದು ಉಳಿಯುತ್ತದೆ ಅದನ್ನು ರಕ್ಷಿಸುವ ಅಗತ್ಯವಿಲ್ಲ ಎಂದು ಹೇಳಿದರು ಸ್ವಾತಂತ್ರ್ಯ ನಂತರ ದೇಶದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಮುನ್ನಡೆಯಿತ್ತು ಆದರೆ ಪ್ರತಿಫಲವಾಗಿ ಬೃಹತ್ ಉದ್ಯಮಿಗಳು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು ಅದರಲ್ಲಿ ಶೋಷಿತ ಸಮುದಾಯದವರಿಗೆ ಮಹಿಳೆಯರಿಗೆ ಅವಕಾಶಗಳು ದೊರೆತವು ಆದರೆ ಈಗ ಎಲ್ಲವೂ ಖಾಸಗೀಕರಣಗೊಳಿಸಲಾಗುತ್ತಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾದ ಪ್ರಕ್ರಿಯೆ ಸ್ವಾತಂತ್ರ್ಯದ ಆಶಯಗಳಿಗೂ ವಿರುದ್ಧವಾದದ್ದು ಎಂದು ತಿಳಿಸಿದ್ದರು ಶಿವಪ್ರಸಾದ್ ಮಾತನಾಡಿ ಗುಡಿ ಮತ್ತು ಗಡಿ ಸಂಸ್ಕೃತಿ ರಾಜಕಾರಣದಲ್ಲಿ ಧರ್ಮ ಮತ್ತು ಜಾತಿ ಇಬ್ಬಾಗ ಮಾಡಿ ಭಾರತದ ಸಂಸ್ಕೃತಿ ಒಡೆದು ಜನ ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ ಈ ಬಗ್ಗೆ ಜನ ಎಚ್ಚರದಿಂದ ಇರಬೇಕು ಜೊತೆಗೆ ಸಂವಿಧಾನಕ್ಕೆ ಚ್ಯುತ್ಯ ಬರದಂತೆ ನೋಡಿಕೊಳ್ಳಬೇಕಿದೆ ಎಂದರು ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ದಾಕುಳ್ಕಿ ಮಾತನಾಡಿ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ದಿನದಿಂದ ಸಂವಿಧಾನ ಕಮಾಸ್ಥಿತಿಗೆ ಬಂದಿದೆ ಸಂವಿಧಾನ ನಾಮಕ್ಕೆ ವಾಸ್ತಿ ಜಾರಿಯಲ್ಲಿದೆ ಬಿಜೆಪಿ ಆರ್ಎಸ್ಎಸ್ ಬಹಿರಂಗವಾಗಿ
ಸಂವಿಧಾನ ವಿರುದ್ಧ ಮಾತನಾಡುತ್ತಿವೆ, ಅದನ್ನು ಉಳಿಸಲು ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರೂ ಸಂವಿಧಾನದ ಪೀಠಿಕೆಯನ್ನ ಸಾಮೂಹಿಕವಾಗಿ ಓದಿ ಅದನ್ನ ರಕ್ಷಿಸುವ ಪ್ರತಿಜ್ಞೆ ಮಾಡಿದ್ದರು. ಅಣದೂರಿನ ದಮದರ್ಶನ ಭೂಮಿಯ ಭಂತೆ ಜ್ಞಾನಸಾಗರ್ ಥೇರೋ ಸಾನ್ನಿಧ್ಯ ವಹಿಸಿದ್ದರು. ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ, ಗೌರವ ಅಧ್ಯಕ್ಷ ಚಾಮ್ರಾಜ್ ಮಾಳಿ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಧನರಾಜ್ ತಾಳಂಪಳ್ಳಿ, ಅಬ್ದುಲ್ ಮನ್ನನ್ ಸೇಠ್, ಆನಂದ್ ದೇವಪ್ಪ, ಪತ್ರಕರ್ತ ಸದಾನಂದ್ ಜೋಶಿ, ಸಮಿತಿ ಜಿಲ್ಲಾ ಸಂಚಾಲಕ ಬಸವರಾಜ್ ಸಾಗರ್, ವಿಭಾಗೀಯ ಸಂಘಟನಾ ಸಂಚಾಲಕ ರಾಜ್ಕುಮಾರ್ ಬನ್ನೇರ್, ಸಮಿತಿ ಜಿಲ್ಲಾ ಪ್ರಮುಖರು ಚರಪ್ಪ ರಾಂಪೂರೆ, ಸುಧಾಕರ್ ಮಾಳ್ಗೆ, ಸಂಜೀವ್ ಕುಮಾರ್ ಪ್ಯಾಗೆ, ಪ್ರಭುರಾವ್ ಚಿಮ್ಕೋಡೆ, ಸುಭಾಷ್ ಜ್ಯೋತಿ, ರಮೇಶ್ ಮಂದಕ್ನಳ್ಳಿ, ಬೀದರ್ ರವಿ ಗೌಂಡ, ಘಾಳೆಪ್ಪ ಬಾಲ್ಕಿ, ಕೈಲಾಶ್ ಮೇಟೆ ಹುಮ್ನಾಬಾದ್, ಮಹಾದೇವ್ ಗಾಯಕ್ವಾಡ್ ಬಸವ ಕಲ್ಯಾಣ್, ಮಾರುತಿ ಜಗದಾಳೆ ಔರಾದ್, ಮಹಿಳಾ ಪದಾಧಿಕಾರಿಗಳಾದ ರಂಜಿತಾ ಜೈನಳ್, ಸುಲೈಮಾ ದಂಡೆ, ಸರಸ್ವತಿ ತಂಡೋಳ್, ಅರ್ಚನಾ ಕೋಣೆ, ಶಶಿಕಲಾ ರುದ್ನೂರ್, ವಿಠಲ್ದಾಸ್ ಪ್ಯಾಗೆ, ಜರೆಪ್ಪ ಬೆಲ್ದಾರ್, ವಿಜಯ್ ಕುಮಾರ್ ಗಾಯಕ್ವಾಡ್ ಸೇರಿದಂತೆ ಇತರರು ಇದ್ದರು. ಈಗಿರ್ತಕ್ಕಂತ ಪ್ರಸ್ತುತಕ್ಕಿರ್ತಕ್ಕಂತ ಸರ್ಕಾರ ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ ನಿಮ್ಗೆ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀರಿ. ಮೊನ್ನೆ 13ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ನಿಜವಾಗ್ಲು ಆ ಘಟನೆ ಆಗ್ಬಾರ್ದಿತ್ತು. ಇವತ್ತು ನಮ್ಮ ಕರ್ನಾಟಕದವರು ಇದ್ದಾರಾ, ಮಹಾರಾಷ್ಟ್ರದವರು ಇದ್ದಾರಾ, ಅದಕ್ಕೆ ನಾನು ಖಂಡನೆ ಮಾಡ್ತೇನೆ. ಇವತ್ತು ಏನಾಯ್ತು, ಇವತ್ತು ಅವ್ರು ಏನು ಹೇಳ್ತಾ ಇದ್ರು ನೋಡಿದ್ರೆ, ಅವ್ರಿಗೆ ಅರೆಸ್ಟ್ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ರು, ಅಮ್ಮ ಇದು ಯಾಕಾಗಿದೆ, ಇದು ನಿರುದ್ಯೋಗಿ ಸಮಸ್ಯೆ. ಇವತ್ತು ಅವ್ರು ನೋಡ್ತಾ ಇದ್ರು ಇಡೀ ದೇಶದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು 2014ರಲ್ಲಿ ಚುನಾವಣೆಯಲ್ಲಿ ಹೇಳಿದ್ರು, ಇವತ್ತು ನಾವು ಪ್ರತಿ ವರ್ಷ 2 ಕೋಟಿ ನಾವು ನೌಕರಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ. ಯಾವುದು ಕೂಡ ಆಗಿಲ್ಲ. ಇವತ್ತು ಏ ನೈ ಚೆಲೆಗಿ ನೈ ಚೆಲೆಗಿ ತಾರಾಸಾಯಿ ನೈ ಚೆಲೆಗಿ ಅಂತ ಆ ಹೆಣ್ಮಗಳು ನಾನು ಮೀಡಿಯಾದ ನೋಡ್ತಾ ಇದ್ದೆ ಜೋಶಿ ಅವರೇ, ಕರೆಕ್ಟಾ? ಏ ತಾರಾಸಾಯಿ ನೈ ಚೆಲೆಗಿ ಅಂತ ಅಂದ್ರೆ ತಾರಾಸಾಯಿ ಅಂದ್ರೆ ಎಲ್ಲಿ ಎಲ್ಲಿ ಬಂತು? ಇವತ್ತು ಎಲ್ಲರೂ ಕೂಡ ನೋಡಬೇಕಾಗಿತ್ತು. ಇವತ್ತು ಒಂದು ಕಡೆ ತಾವೆಲ್ಲರೂ ಕೂಡ, ನನ್ನ ಅಭಿಪ್ರಾಯ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೆ ಸಂವಿಧಾನಕ್ಕೆ ಯಾರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಯಾರು ಇನ್ನೂ ಅನೇಕ ಸರ್ಕಾರಗಳು ಬರ್ಬೋದು, ಅನೇಕ ಜನ ಬರ್ಬೋದು, ಅನೇಕ ಬೇರೆ ಬೇರೆ ಭಿನ್ನಾಭಿಪ್ರಾಯ ಇರ್ಬೋದು, ಯಾರು ಬಂದರೂ ಕೂಡ ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕು, ನಾವು ನೋಡಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಅಂತ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಆಶಾ ಭಾವನೆ ಇದ್ದೀವಿ. ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇ ಅವತಾರ ತೊಗೊಂಡಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಏನು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ನೋಡಿ. ಇವತ್ತು ಅವ್ರು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತೊಂದು ವರವಟ್ಟಿ ಅಂತ ಗ್ರಾಮದಲ್ಲಿ ಹುಟ್ಟಿ ಇವತ್ತೊಂದು ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅದರ ಜೊತೆಯಲ್ಲಿ ರಾಷ್ಟ್ರಪಾಲಿ ವಿರೋಧ ಪಕ್ಷದ ನಮ್ಮ ನಾಯಕರಾಗಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ದಯಮಾಡಿ ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ, ಏನೋ ಜಗದೇವಿ ಗಾಯಕವರು ಹೇಳಿದ್ರು ರಾಜಶೇಖರ ಪಾಂಡವರು ಖರ್ಗೆಯವರು ಬೇಕು ಅಭಿಮಾನಿ ಅಂತ ಹೇಳ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ನೀವು ಆಶ್ಚರ್ಯ ಹೇಳ್ತಾ ಇದ್ದೀನಿ, ಮುಂದೆ ಬರ್ತಕ್ಕಂಥ ದಿನದಲ್ಲಿ 2024ರ ಚುನಾವಣೆಯಲ್ಲಿ ದೇಶದಲ್ಲಿ ಜನ ಬದಲಾವಣೆ ಕೇಳ್ತಾ ಇದ್ದಾರೆ. ಇವತ್ತು ಅವ್ರು ನೋಡ್ತಾ ಇದ್ರಿ ಆ ಬದಲಾವಣೆಯಲ್ಲಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಕೂಡ ಪ್ರಧಾನಮಂತ್ರಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತೆಲ್ಲರೂ ಆಶಯ ಇದೆ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಕೊಟ್ಟು ಅವುಗಳನ್ನ ಅವುಗಳಿಂದ ನಮಗೆ ಮುಕ್ತಿಯನ್ನು ಕೊಟ್ಟರು ಅಂತ ಅಂದರೆ ತಪ್ಪಾಗಲಾರ್ದು. ಆ ಒಂದು ಸಂವಿಧಾನಕ್ಕೆ ಸಂಚಕಾರ ಬಂದಾಗ ನಾವೆಲ್ಲ ಸಂಘಟಿತರಾಗಬೇಕು. ಅದನ್ನು ಏನು ಸಂವಿಧಾನದ ಒಂದು ಫಲವನ್ನು ನಾವು ಅನುಭವಿಸ್ತಿದ್ದೀವಿ, ನಾವೆಲ್ಲ ಸಂಘಟಿತರಾಗಿ ನಮ್ಮ ನಮ್ಮಲ್ಲೇ ವೈಯಕ್ತಿಕವಾದ ಕಾರಣಗಳಿಂದ ನಾವು ನಾವೇ ಗುಂಪುಗಳಾಗ್ತೀವಿ. ಆದರೆ ಒಂದು ವಿಷಯ ಅಂತೂ ಈ ಒಂದು ಸಂವಿಧಾನಕ್ಕೆ ಸಂಚಕಾರ ಬಂದಾಗ ಎಲ್ಲ ಗುಂಪುಗಳು ಒಂದಾಗಬೇಕು. ಈ ಸಂವಿಧಾನವನ್ನು ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು, ನಾವು 400-500 ವರ್ಷಗಳ ಹಿಂದೆ ಯಾವ ಸ್ಥಿತಿಯಲ್ಲಿ ನಾವಿದ್ವಿ, ಆ ಸ್ಥಿತಿಗೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಆ ಒಂದು ವಿಷಯದಲ್ಲಿ ಎಲ್ಲ ಶೋಷಿತ ಸಮುದಾಯಗಳನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕು ಅಂತ ಒಂದು ಶೋಷಿತ ವರ್ಗಗಳ ಮಹಾ ಒಕ್ಕೂಟವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ನಾನು ಕಾರ್ಯಕ್ರಮ ಬರುವಾಗ ಕೆಲವರು ಕೇಳಿದ್ರು ನನಗೆ, ಅಲ್ಲಿ ಹೋಗಿ ಏನು ಮಾಡ್ತೀರಿ, ನಿಮಗೆ ಬೈತಾರೆ ಅಲ್ಲಿ ಏನು ಕೇಳಿ ಬರ್ತೀರಿ ನೀವು ಜೋಶಿ ಅವರೇ ಅಂತ ಕೇಳಿದ್ರು. ನಾ ಅಂದ ಅವರು ಬೈತಾರೆ, ನಾನು ಕೇಳ್ತೀನಿ, ಕೇಳೋದಷ್ಟೇ ಅಲ್ಲ ಸುದ್ದಿನೂ ಮಾಡ್ತೀನಿ ಅಂತ ಹೇಳ್ದ. ಯಾಕಂದರೆ ನಾನು ಕಳೆದ 30 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಸುದ್ದಿನೂ ಮಾಡ್ತಾ ಇದ್ದೀನಿ,
ಅವರ ಬೈತರ ವಿಚಾರಕವಾಗದಂತಹ ಮತಭೇದಗಳು ಇರಬಹುದು, ನನ್ನ ಮತ್ತು ಅವರ ಮಧ್ಯೆ ವೈಚಾರಿಕ ಮತಭೇದಗಳು ಇರಬಹುದು, ಆದರೆ ಎಲ್ಲ ದಾರಿಗಳು ಎಲ್ಲಿ ಹೋಗಿ ಸೇರ್ತಾವೆ ಅಂತಂದರೆ ಒಂದು ಒಳ್ಳೆಯ ಸದೃಢವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು, ಸಶಕ್ತವಾದಂಥ ಸಮಾಜ ನಿರ್ಮಾಣವಾಗಬೇಕು, ಸಮಾನತೆಗೆ ಸಮಾಜ ನಿರ್ಮಾಣ ಆಗಬೇಕು ಅಂತ ನನ್ನ ಆಶಯನೂ ಅದೇ ಇದೆ, ಅವರ ಆಶಯನೂ ಅದೇ ಇದೆ, ಅಂಬೇಡ್ಕರ್ ಅವ್ರ ಕನಸನೂ ಕೂಡ ಅದೇ ಇತ್ತು. ಮತ್ತು ಅವರು ಬೈದ ನಂತರ ಇಲ್ಲಿ ಕೂತು ಕೇಳಿಸ್ಕೊಂಡು ನನ್ನ ಗೌರವ ಮಾಡ್ತೀರಿ, ಅದನ್ನು ಪತ್ರಿಕೆಯಲ್ಲಿ ಬರೀತೀನಿ ಓದ್ತೀರಿ ಅಂದ್ರೆ ಇದೆಲ್ಲ ಕೊಟ್ಟಿದ್ದು ಯಾವುದಂದ್ರೆ ಇದು ನಮ್ಮ ಸಂವಿಧಾನ. ಇವತ್ತಿನ ರಾಜಕೀಯ ಸಾಮಾನ್ಯ ರಾಜಕೀಯ ಅಲ್ಲ. ನಾನು ಅವ್ರಿಗೆ ಹೇಳಿದೆ ಒಬ್ಬರು ಗಾಡ್ ಫಾದರ್ ಬೇಕು, ಯಾರು ಗಾಡ್ ಫಾದರ್ ಬೇಕಂದ್ರೆ ನಿಮ್ಮ ಡಾಕುಳಿಗೆ ಕ್ಷೇತ್ರ ಎಲ್ಲಕ್ಕಿಂತ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಬೆಳೆಸುವಂಥ ವ್ಯಕ್ತಿತ್ವ ನಾಯಕತ್ವ ಯಾರ ಹತ್ರ ಇದೆ? ರಾಜಶೇಖರ್ ಪಾಟೀಲ್ ಅವ್ರ ಹತ್ರ ಇದೆ. ನಾನು ನೇರವಾಗಿ ರಮೇಶ್ ಅವ್ರಿಗೆ ಅವ್ರ ಹತ್ರ ಕರ್ಕೊಂಡು ಹೋಗಿದೆ. ನಾನು ಬಹುಶಃ ಇದು ಭಾವನೆಯ ಸರ್ ಹೇಗಿದೆ ಸರ್, ಹಿಂಗಿಂಗೆ ಇದ್ದಾರೆ ಇವ್ರು ಬೆಳಿಬೇಕಂತ ಅದ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಅದಕ್ಕೆ ರಮೇಶ್ ಡಾಕ್ಟರ್ಗಳು ಮಾತಾಡುವ ಹೇಳಿದರು ನನಗೆ ಭಾಳ ಸಹಕಾರ ಮಾಡಿರಂತೇಳಿ. ನಾನು ಸಹಕಾರ ಮಾಡಿದ್ದಿಲ್ಲ, ಸಮಾಜಕ್ಕಾಗಿ ಒಳ್ಳೆಯ ದೃಷ್ಟಿಯಿಂದ ರಾಜಕೀಯಕ್ಕೆ ಬರೋರು ಬರಬೇಕು, ಸಮಾಜದ ಸೇವೆ ಮಾಡೋರು ಬರಬೇಕು, ನೀವು ಬರ್ರಿ ಅಂತೇಳಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೇನೆ. ಅದಕ್ಕೆ ಅವರು ಕೂಡ ಬಹುಶಃ 5 ವರ್ಷಗಳ ಕಾಲ ಹುನ್ನಾಬಾದ್ ತಾಲೂಕು ಬಗ್ಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲಿ ಹಸಿವು ಇದೆ, ಎಲ್ಲಿ ಬಡತನ ಇದೆ, ಎಲ್ಲಿ ನಿರುದ್ಯೋಗ ಇದೆ, ಎಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅವರು ಹೇಳ್ತಾರೆ ಅಲ್ಲಿ ಪಾಕಿಸ್ತಾನ ಇದೆ ನೋಡಿ, ಇಲ್ಲಿ ದೇವಸ್ಥಾನ ಇದೆ ನೋಡಿ ಅಂತಾರೆ. ದೇಶದ ಜನರ ಸಮಸ್ಯೆಗಳ ಬಗ್ಗೆ ಅವರು ಇವತ್ತು ಚಿಂತೆ ಮಾಡ್ತಾ ಇಲ್ಲ. ಅವರು ಚಿಂತೆ ಮಾಡ್ತಾ ಇರುವಂಥದ್ದು ಕೇವಲ ರಾಮ ಮಂದಿರ. ರಾಮ ಮಂದಿರ ಕಟ್ಟೋದ್ರಿಂದ ಯಾರಿಗೆ ಲಾಭ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಉದ್ಯೋಗ ಸಿಗುತ್ತಾ ಅಥವಾ ವಿದ್ಯೆ ಸಿಗುತ್ತಾ, ಏನು ಸಿಗುತ್ತೆ ರಾಮ ಮಂದಿರ ಕಟ್ಟೋದ್ರಿಂದ? ಯಾರಿಗಾಗಿ ರಾಮ ಮಂದಿರ? ಈ ರಾಮ ಮಂದಿರದ ಹಿಂದೆ ಯಾರ ಸಂಚಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಬಾ ಸಾಹೇಬರು ಬರೀತಾರೆ ರಿಡಲ್ಸ್ ಅನ್ನ ಹಿಂದೂಯಿಸಮ್ ಅಲ್ಲಿ, ಈ ರಾಮ ಮತ್ತು ಕೃಷ್ಣರು ಎಂತ ಅಯೋಗ್ಯರು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಇದೇ ಮುಂಬೈಯಲ್ಲಿ ಬಾಬಾ ಸಾಹೇಬರು ಈ ಕೃತಿಯನ್ನ ನಿಷೇಧಿಸ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಶಿವಸೇನೆಯವರು ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಬಾಬಾ ಸಾಹೇಬರು ಬರೆದಿರುವಂತ ಈ ರಿಡಲ್ಸ್ ಅನ್ನ ಹಿಂದೂಯಿಸಮ್ ಏನಿದೆ, ಹಿಂದೂ ಧರ್ಮದ ಒಗಟುಗಳು ಇದನ್ನು ಯಾವುದೇ ಕಾರಣಕ್ಕೂ ಪಬ್ಲಿಷ್ ಮಾಡಬಾರ್ದು ಅಂತ ಹೇಳಿ ಆವತ್ತು ಶಿವಸೇನಾದವರು ಬಹುದೊಡ್ಡ ಹೋರಾಟವನ್ನು ಮಾಡಿದಾಗ ಅಲ್ಲಿದ್ದಂಥ ದಲಿತ ಚಳವಳಿಗಳು, ಅಲ್ಲಿದ್ದಂಥ ನಮ್ಮ ಅನೇಕ ಹೋರಾಟಗಾರರು ಹೇಳ್ತಾರೆ, ಒಂದು ವೇಳೆ ಏನಾದರೂ ನೀವು ಬಾಬಾ ಸಾಹೇಬರು ಬರೆದಿರುವಂಥ ರಿಡಲ್ಸ್ ಇನ್ ಹಿಂದೂಯಿಸಮ್ನಲ್ಲಿ ಒಂದು ಕಾಮ ಮತ್ತು ಪುನಃಸ್ಥಾಪನ ಹತ್ತೋದಕ್ಕೆ ಬಿಡೋದಿಲ್ಲ ನಾವು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಸುಮಾರು 10 ಲಕ್ಷ ಜನ ಅವತ್ತು ಬಾಂಬೆನಲ್ಲಿ ಸೇರ್ತಾರೆ. ಭಾರತ ದೇಶಕ್ಕೆ ಸಂವಿಧಾನ ಸುಗಂಧ, ಆಕಾಶದಲ್ಲಿ ಚಂದ್ರಮನು ಅಂದ, ಭಾರತ ದೇಶಕ್ಕೆ ಸಂವಿಧಾನ ಸುಗಂಧ. ಸಂವಿಧಾನ ಬರೆದಿದ್ದರು ಬಾಬಾ ಸಾಹೇಬರು ತಮ್ಮ ಕೈಯಿಂದ, ಸಂವಿಧಾನ ಬರೆದಿದ್ದರು ಬಾಬಾ ಸಾಹೇಬರು ತಮ್ಮ ಕೈಯಿಂದ ಎಲ್ಲ ಮಾನವರಿಗೆ, ಎಲ್ಲ ಸಮಾಜಕ್ಕೆ, ಎಲ್ಲ ಮಾನವರಿಗೆ ಸರಿಸಮಾನ ಹಕ್ಕು ಬೇಕಂದ, ಎಲ್ಲ ಮಾನವರಿಗೆ ಎಲ್ಲ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಹಕ್ಕು ಬೇಕಂದ, ಸ್ವತಂತ್ರತೆ, ಸಮಾನತೆ, ಸೋದರತ್ವ, ನ್ಯಾಯ, ಸತ್ಯ, ಶಾಂತಿ, ಅಹಿಂಸೆ, ಹೀಗೆ ಎಲ್ಲ ಹಕ್ಕು ಬೇಕಂದ ಹೀಗೆ ಹೇಳಲು ಬಂದೆ ಜ್ಞಾನ ಸಾಗರ ನಿಮ್ಮ ಮುಂದೆ ಬಂದ. ಹೀಗೆ ಹೇಳಲು ಬಂದೆ ಜ್ಞಾನ ಸಾಗರ ನಿಮ್ಮ ಮುಂದೆ ಬಂದ. ಇವತ್ತು ದೇಶದಲ್ಲಿ ಈ ಸಂವಿಧಾನವನ್ನು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ದೇಶದ ಎಲ್ಲ ಧರ್ಮದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ಲ ನಾಗರಿಕರಿಗೆ, 140 ಕೋಟಿ ನಾಗರಿಕರ ಆಸ್ತಿ ಈ ಸಂವಿಧಾನ. ಇದು ಭಾರತದ ಜಾತ್ಯತೀತ ಮತ್ತು ಸಮಾನತೆಯ ಒಂದು ಅಸ್ಮಿತೆ. ಹಾಗಾಗಿ ಇಂಥ ಒಂದು ಸ್ವಾತಂತ್ರ್ಯವನ್ನು ಈ ದೇಶದ ಮನುವಾದಿಗಳು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರ ಮಾಡ್ತಾ ಇದ್ದಾರೆ. ಇವತ್ತು ವ್ಯವಸ್ಥಿತವಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಒಂದೊಂದೇ ಅಂಶಗಳು
इवत संविधानिक संस्थे दुर्बलगी इवतु शासकांग कार्यांग न्यायांग नेर इवत केंद्र सरकार तन हिड़क याद स्वतंत्र स्वायत्तते संविधानिक संस्थे तेर केस जनर मध्यदे कूड़ा दुर्बलगी संविधान मूल आशय हाँता इवत संविधानबद्धवा सिंह देश दलित मीसला सौलभ्य मूलभूत हकली दरकदे समुदाय मतलब मतु बड़तन तेतक मतु सामाजिक दौर्जन तेतक व्यवस्थित पितूरी देश संघ परवर मत मनवादी अदान तड़ी देश संविधान आशय जारी बरबू समानते जारी बरबू संविधान संविधान रक्षण आगे आटली होराट इडी कर्नाटकदल देश दलित संघटने तुर्त आवश्यकता है आ मुखातर यह नाड़ बहुसंख्यात दमनित शोषित कार्मिकर रैतरिगे न्याय कोडिसतक्कंत केलस दलित संघर्ष समिति मुंचूणिनल्लि निंतुकोंडु माड्ता इदे इदक्के समावेशने साक्षि प्रजातंत्रद मंदिर अंतने नावु पार्लिमेंट गे हेळ्तीवि अंत पार्लिमेंटिनल्लि इवत्तु एनागिदे अंद्रे इवत्तु पुलवामा अंत दाळि नडेयुत्ते याव एल्लिंद बंद दाळि माडिद गोत्तागोदिल्ल इवत्तु पार्लिमेंटदल्लि यावनो नुग्गुत्तान आदरू इवत्तु ई देशद सेक्युरिटी व्यवस्थे एनागिदे ई देशदल्लि केंद्र सरकार एनु आडळित माड्ता इदे इवर यह रीतिया लूज पोल्स गलभे सृष्टि इंतवेल अवकाश मेरे नेर व्यक्ति आ पार्लीमेंट नुग्तान अलग आ सेक्यूरीटी व्यवस्थे हेगे अंत ना नोड़बू इत मोदी सरकार दुराड़ संकेत ही रक्षण आ दिखने लगीरतक घटे ना खंडस्ती मुदे आगदे केंद्र सरकार राज्य सरकार भाई एचरके क्रम वह श्री शरभावतार श्री वीरभद्रेश्वर हर 15ने जात्रा महोत्सव 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ಅಗ್ನಿ ಪೂಜೆ ಮಹಾನೈವೇದ್ಯ ಮತ್ತು ಆಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ 3 ದಿವಸಗಳ ಕಾಲ ಮಹಾಪ್ರಸಾದ ಆಯೋಜಿಸಲಾಗಿತ್ತು ಮಧ್ಯಾಹ್ನ 1 ಗಂಟೆಗೆ ಧರ್ಮಸಭೆ ಸಾಯಂಕಾಲ 4:30 ಗಂಟೆಗೆ ಮಹಾರಥೋತ್ಸವ ಮತ್ತು ಧರ್ಮ ಸಮಾರಂಭ ನಡೆಯಿತು ರಾತ್ರಿ ಕಂಠಾಣದ ಮುರಾಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಂಗೀತ ನಗೆ ಹಬ್ಬ ಕಾರ್ಯಕ್ರಮಗಳು ನಡೆದವು ಅಧ್ಯಕ್ಷರಾದ ಕುಶಲ್ರವ ಯಾಬಾ ಮಾತನಾಡುತ್ತಾ ಬೀದರ್ ಹತ್ತಿರದ ಐತಿಹಾಸಿಕ ಗ್ರಾಮ ಕಂಠಾಣ ಧರ್ಮಭಾವೈಕ್ಯತೆಯ ಸಂಗಮವಾಗಿದೆ ಶ್ರೀ ಶರಭಾವತಾರ ಶ್ರೀ ವೀರಭದ್ರೇಶ್ವರರು ಗ್ರಾಮ ದೇವತೆಯಾಗಿ ನೆಲೆ ನಿಂತು ಎಲ್ಲ ಭಕ್ತರನ್ನ ಹರಿಸುತ್ತಿರುವವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 15ನೇ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಯಿತು ಬೇಮಿಳ್ಖೇಡದ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರಾ ನಿಮಿತ್ತ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಮಾತನಾಡುತ್ತಾ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಜನರು ಸೇರಿದಂತೆ ಹಲವು ಗಣ್ಯರು ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಂಠಾಣ ಶ್ರೀ ಶರಭಾವತಾರ ವೀರಭದ್ರೇಶ್ವರರ 15ನೇ ಜಾತ್ರಾ ಮಹೋತ್ಸವ ನಿಮಿತ್ತ ಸುಮಾರು ಅನೇಕ ರಾಜ್ಯದಿಂದ ಬಂದಿರತಕ್ಕಂತ ಎಲ್ಲ ಸದ್ಭಕ್ತರು ಇವತ್ತು ದಿವ್ಯ ದರ್ಶನವನ್ನು ಪಡೆಯತಾ ಇದ್ದಾರೆ 14 ತಾರೀಕು ಪ್ರಾರಂಭವಾಗಿ 15 16 3 ದಿವಸ ಸತತ ನಡೆಯುತ್ತದೆ 14ನೇ ತಾರೀಕು ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಬೆಳಗ್ಗೆ ಮುಂಜಾನೆ ರುದ್ರಾಶ ಮಹಾರುದ್ರಾಭಿಷೇಕ ಅದಾದ ನಂತರ 15ನೇ ತಾರೀಕು ಮುಂಜಾಳಿ ಅಗ್ಗಿ ಪೂಜೆ ಆಗುತ್ತದೆ ಅಗ್ಗಿ ಪೂಜೆ ಆದ ನಂತರ ಮಹಾನೈವೇದ್ಯ ಮತ್ತೆ ಅದಾದ ನಂತರ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ಇವತ್ತು ಸಾಯಂಕಾಲ 5:30 ಹಾರಕೋಡ ಪರಮ ಪೂಜ್ಯ ಶ್ರೀಗಳು ಚನ್ನವೀರ ಶಿವಾಚಾರ್ಯರು ಅವರು ಆಗಮಿಸುತ್ತಾ ಇದ್ದಾರೆ ಅದೇ ರೀತಿಯಿಂದ ಜಾತ್ರಾ ಮಹೋತ್ಸವದ ನೇತೃತ್ವ ವಹಿಸಿರತಕ್ಕಂತ ಪರಮ ಪೂಜ್ಯ ಡಾಕ್ಟರ್ ರಾಜಶೇಖರ್ ಮಹಾಸ್ವಾಮಿಗಳಿಂದ ರಥೋತ್ಸವ ಕೂಡ ನೆರವೇರಲಿದೆ ಕಾರ್ಯಕ್ರಮ ಸಾಯಂಕಾಲ ಧರ್ಮಸಭೆ ಕಾರ್ಯಕ್ರಮ ಕೂಡ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಪೂಜ್ಯರು ಮಾತನಾಡಲಿದ್ದಾರೆ ಮತ್ತೆ ಈ ಒಂದು ವಿಶೇಷ ವೀರಭದ್ರ ದೇವಸ್ಥಾನಕ ಕಂಠಾಣಕ ಏಸ್ ದಿವಸ ಇಡೋ ನಡೆಯತದ ಅಂದ್ರೆ ಸುಮಾರು ನಮ್ಮ ಅಜ್ಜಿಯವರ ಕಾಲದಿಂದ ಇದು ಗುಡಿ ಇವತ್ತಿಂದಿಲ್ಲ ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂತ ಗುಡಿ ಅದ ಇದು 15 ವರ್ಷ ಆಯ್ತು ಜಾತ್ರಾ ಮೊದಲಮ್ಮ ಜಾತ್ರಾ ಐತಿತ್ತಂತ ಮುರಿದೋಗಿದ್ದು ಅದಕ್ಕೆ ಎಲ್ಲ ಭಕ್ತರ ಒಂದು ಆಶಯದಂತೆ ಇವತ್ತು ಸುಮಾರು 15 ವರ್ಷ ಪೂರೈಸದೆ ಸತತವಾಗಿ 15 ವರ್ಷದಿಂದ
निरंतर ना जात्रे नडसकोंडु बर्ता इद्देवु 16ने तारीखु कुस्ती कूड ई ओंदु जात्रेयल्लि नडीतदे नाना कडेयिंद आंध्र महाराष्ट्रदिंद जंगी कुस्ती पैलवानगळु बर्तारे एल्ल बहळष्टु विजृंभणेयिंद नम्म जात्रेयन्नु नेरवेरुत्तदे मत्तु नम्म शासकरु दक्षिण शासकरागिरतक्कंत डाक्टर शैलेंद्र बेल्लाळे अवरु अवर तायवरु अवर धर्मपत्नी अवर निन्न अवरु कूड बंद होगिदारे आ कुस्ती दासोळ सेवे माडिरतक्कंत श्री शिवराज पाटील ऐस्पूर अवरु इवत्तु होद वर्ष अवर कार्यक्रम बंदे ना मुंदिन वर्ष जात्रेगे नानु नन्न दासोग अन्न दासोग माड्तीनि अंत हेळि अवरु ओप्पिकोंडिद्रु इवत्तु एष्टो भक्तरु बर्ता इद्दारे एल्लरिगे दासोळ सेवे अवरदे अद गुलबर्गा मत्तु हैदराबाद ಮತ್ತೆ ಈ ಕಡೆ ಇದು ಬಸವ ಕಲ್ಯಾಣ ಉಮ್ರಾಬಾದ್ ಎಲ್ಲ ನಾನಾ ಕಡೆಯಿಂದ ಬಂದಿರತಕ್ಕಂತ ಎಲ್ಲ ಮುಂಬೈಯಿಂದ ಕೂಡ ಬಂದಿದ್ರೆ ಮತ್ತೆ ಬೆಂಗಳೂರಿನಿಂದ ಸುಮಾರು ಭಕ್ತರು ಬಂದಿದ್ದಾರೆ ಅದಕ್ಕೆ ಅವರ ಮನೆಯ ದೇವರು ಈ ವೀರಭದ್ರ ದೇವರ ಒಂದು ಕೃಪೆಗೆ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಮ ವೀರಭದ್ರೇಶ್ವರರ ಪಾದಕ್ಕೆ ಅರ್ಪಿಸಿ ಇವತ್ತು ಅವರು ಜೀವನ ಸಾರ್ಥಕವನ್ನ ಮಾಡ್ಕೊಳ್ಳಕ್ಕೆ ವೀರಭದ್ರ ಸ್ವಾಮಿ ಹತ್ರ ಬಂದು ಅನೇಕ ಇದರ ಅವರ ಹರಕೆಗಳನ್ನು ಅಗ್ಗಿ ಮೂಲಕ ಮತ್ತು ರಥ ಎಳೆಯುವ ಮೂಲಕ ಅವರು ಏನದ ತಮ್ಮ ಹರಕೆಯನ್ನು ಪರಿಪೂರ್ಣ ಮಾಡಿ ಈ ಅವರಾದ ಹೆಸರಿನಿಂದ ನಮ್ಮ ರಾಮಪುರ ಪರಿವಾರದವರು ಬಂದು ಈ ಸುತ್ತುಗೋಡೆ ಕಟ್ಟಲಕ್ಕೆ 10,000 ಕಲ್ಲು ಕೊಡ್ತೀನಿ ಅಂತ ಹೇಳಿ ಅವರು ವಾಗ್ದಾನ ಮಾಡಿ ಹೋಗಿದ್ದಾರೆ ಮುಂದಿನ ವರ್ಷ ಬರೋವರ್ತಿ ದೇವರು ನನಗೇನೂ ಕಡಿಮೆ ಇಟ್ಟಿಲ್ಲ ಮುಂದೆ ಇಡೋದೇ ಇಲ್ಲ ಅಂತ ನನಗೇನದಂದ್ರೆ ಬಹಳ ವಿಶ್ವಾಸ ಅದ ಮತ್ತೆ ಏನಂದ್ರೆ 13 ತಾರೀಕಿನಿಂದ ಚಾಲೂ ಮಾಡ್ತೇವೆ ಮೊದಲು ಏನಂದ್ರೆ 14 15 ಎರಡೇ ದಿವಸ ಇತ್ತು 14 15 16 ಎರಡು ಮೂರು ದಿವಸ ಇತ್ತು ಈಗ ಮತ್ತೊಂದು ಏನಂದ್ರೆ ವಿಶೇಷ ಮತ್ತೊಂದು ಧ್ವಜಾರೋಹಣ ಕಾರ್ಯಕ್ರಮ ಅಂತ ಹೇಳಿ ಮುಂಜಾನೆ 6 ಗಂಟೆಗೆ ಶ್ರೀ ಅಚೂಟೇಶ್ವರ ಶ್ರೀ ಆಚಾರ್ಯನಿಂದ ಇಟ್ಕೊಂಡಿದ್ದೆವು ಮತ್ತು ಅದರ ನಂತರ ಏನಂದ್ರೆ ರಾತ್ರಿ ಭಜನೆ ಮಾಡಬೇಕು ಬೆಳಗನ ಭಜನೆ ಮಾಡಿದ ಮುಕ್ತಾಯ ಆದಮೇಲೆ ಮತ್ತು ಮುಂಜಾನೆ ಅದೇ ರೀತಿ ಕುಶಲರಾವ್ ಯಾಬವರದು ಅಧ್ಯಕ್ಷ ವತಿಯಿಂದ ಅದೇ ರುದ್ರಾಭಿಷೇಕ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಮುಗಿಸಿದ ನಂತರ ಆವತ್ತು ಪ್ರಸಾದ ಇರ್ತದೆ ಮುಂಜಾನೆ ಮತ್ತು ಸಾಯಂಕಾಲ ಪೂರ್ವಾಂತರ ಸೇವೆಯಿಂದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಆಗ್ತದೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಆದ ನಂತರ ಅಗ್ಗಿ ಪೂಜೆ ಆಗ್ತದೆ ಅಗ್ಗಿ ಪೂಜೆ ಆದಮೇಲೆ ಏನದಂದ್ರೆ ಅದಿದೆ ಮಹಾ ನೈವೇದ್ಯ ಪ್ರಸಾದ ಇರ್ತದೆ ಪ್ರಸಾದ ಸೇವನೆ ಮಾಡಿಕೊಂಡು ಎಲ್ಲರೂ ಭಕ್ತರ ಕಷ್ಟವಿಷ್ಟ ಎಲ್ಲ ಸುಖ ದೇವರೆಲ್ಲ ಕೊಟ್ಟು ಹೋಗ್ತಾರೆ ಅಂಥೇಳಿ ಸಿದ್ಧ ರಂಠಾಣ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತ ಇಲ್ಲಿ ಮಹಾಪ್ರಸಾದವನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಮುಂದಿನ ವರ್ಷ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಅದು ಚೆನ್ನಾಗಿ ಬಿದ್ದು ಬೆಳೆಯಾಗಲಿ ಇಲ್ಲೆಲ್ಲರೂ ಕಂಠಾಣ ಜಾತ್ರೆಗೆ ಎಲ್ಲರೂ ಬರಲಿ ಬಂದು ದೇವ್ರ ದರ್ಶನ ಪಡೆದು ಆಶೀರ್ವಾದ ತೊಗೊಂಡು ಹೋಗಲಿ ಅಂತ ನಾನು ದೇವ್ರ ಮಹಿಮೆ ಭಾಳ ಅದ ಅವ್ರು ಏನು ಬಿಡಿದು ಕೊಡ್ತಾನೆ ಅದು ಯಾರಿಗೆ ಕುನನೇ ಆಗಲ್ಲ ದೇವ್ರ ಮಹಿಮೆ ಯಾರಿಗೆ ಕುನಾಗಲ್ದ ಅವ್ರು ಯಾರು ಬಿಡ್ರದು ಕೊಡ್ತಾರೆ ಕೇಳದವನೇ ಹೋದ ಕೇಳಿದ್ರೆ ಎಲ್ಲ ಸಿಗ್ತದೆ ಇಲ್ಲಿ ವರ್ಷಿಗೆ ನಾನೇ ಮಾಡೋದ ಶಕ್ತಿ ಕೊಡಲಿ ಸಾಕು ವರ್ಷಿಗೆ ನಾನೇ ಮಾಡಬೇಕು ಅಂತ ನನ್ನ ಇಚ್ಛೆ ಅದ ನಾ ಸಾಯೋವರೆಗೂ ದೇವ್ರು ಕರ್ಕೊಂಡಣ ನಾವು ಬಂದಿದ್ದೆ ನಾ ಮಾಡವೇ ಅಂತ ದೊಡ್ಡವ ನಾ ಅಂಬದಿಲ್ಲ ಅವನದೇ ಅಲ್ಲ ಅದ್ರಾಗ ನಾವು ಉಳ್ಳತ್ತಿದ್ದೇವೆ ಮತ್ತೆ ಮಾಡಿದಿ ಪಾಪ ಅವ್ರು ಯಾರು ನನಗೆ ಹಿಂಗೆ ಫೋರ್ಸ್ ಮಾಡಿ ಕುಡುಗು ಗಿಡ ಅಂತ ಯಾರೂ ಕೇಳಿಲ್ಲ ಅಲ್ಲಿ ಹಾಲು ಪರ್ಸಿ ನಾನು 25 ಬಿಡ್ತೀನಿ ವರ್ಷಿಗೆ ನಾ ಇಲ್ಲಿ ಮಹಾಪ್ರಸಾದ ಮಾಡಲಿ ನಂದು ಇಷ್ಟೇ ಇಚ್ಛೆ ಅದ ಮತ್ತೇನಿಲ್ಲ ಈ ದಿವಸ ಇಲ್ಲಿ ಕಂಠಾಣ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಗ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲ ಸದ್ಭಕ್ತರು ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸಬೇಕೆಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ಮತ್ತು ಪ್ರತಿ ವರ್ಷ ಕಂಠಾಣದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಮತ್ತು ಏನು ಅಂತಂದರೆ ಈ ಒಂದು ಆಚರಣೆ ಪ್ರಯುಕ್ತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವರ್ಷ ಏನು ಅಂತಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರಗಾಲ ಆಗಿದೆ ಆದ ಕಾರಣ ಈ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾನು ವೀರಭದ್ರೇಶ್ವರನಿಗೆ ಒಂದು ಕೇಳಿಕೊಳ್ಳುತ್ತೇನೆ ಪ್ರತಿ ವರ್ಷ ಮಳೆ ಚೆನ್ನಾಗಾಗಲಿ ರೈತರಿಗೆ ಅನುಕೂಲವಾಗಲಿ ಮತ್ತು ಎಲ್ಲ ಬೆಳೆಗಳು ಅವ್ರದ್ದು ಏನು ಕಟ್ಟಿಂಗ್ ಆಗುತ್ತೆ ಕಟ್ಟಿಂಗ್ ಆಗಿ ಕ್ರಾಪ್ಸ್ ಬರುತ್ತೆ ಆ ಕ್ರಾಪ್ಸು ಪೂರ್ತಿ ಗಂಜು ಹೋಗೋವರೆಗೆ ಚೆನ್ನಾಗಿ ದೇವರು ಕಾಪಾಡಲಿ ರೈತರಿಗೆ ಅಂತ ನಾನು ವೀರಭದ್ರೇಶ್ವರ ದೇವಸ್ಥಾನದ ವೀರಭದ್ರನಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ಧನ್ಯವಾದ ಜಯ ಹಿಂದ್ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಬೀದರ್ ಜಿಲ್ಲೆಯ ಸಕಲ ಮರಾಠ ಸಮಾಜ ಮರಾಠ ಕ್ರಾಂತಿ ಮೋರ್ಚಾ ಮತ್ತು ಏಕ್ ಮರಾಠ ಲಾಕ್ ಮರಾಠದಿಂದ
ಸುಮಾರಿಗೆ ಕರೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಾಲಾಜಿ ಬಿರಾದರ್, ಆಶಾ ಪಾಟೀಲ್ ಭಾಲ್ಕಿ, ಸುರೇಖಾ ಪಾಟೀಲ್ ವಕೀಲರು ಹುಮ್ನಾಬಾದ್ ಮತ್ತು ಮಾರುತಿ ವಾಡೇಕರ್ ಔರದ್ ಅವರು ಮುಂಬರುವ 2024ರಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಮರಾಠ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ನ್ಯಾಯವಾದಿ ನಾರಾಯಣ್ ಗಣೇಶ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಬಾಲಾಜಿ ಬಿರಾದರ್ ಅವರು ಮಾತನಾಡುತ್ತಾ ಕಳೆದ 25 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಸರ್ವ ಸಮಾಜದವರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಕಾಂಗ್ರೆಸ್ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದ ನಾರಾಯಣ್ ಗಣೇಶ್ ವಕೀಲರು ಬೀದರ್ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದ ರಾಮಚಂದ್ರ ವೀರಪ್ಪನವರು ತೀರಿಕೊಂಡಾಗ 2004ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನರಸಿಂಗರಾವ್ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ 2009ರಲ್ಲಿ ನಡೆದ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಧರ್ಮಸಿಂಗ್ ಅವರ ಗೆಲುವಿಗಾಗಿ ಹಗಲಿರುಳು ದುಡಿದು ಗೆಲ್ಲಿಸಿಕೊಂಡು ಬಂದಿದ್ದಾರೆ ಎಂದು ಹೇಳಿದರು. ಆಶಾ ಪಾಟೀಲ್ ಭಾಲ್ಕಿ, ಸುರೇಖಾ ಪಾಟೀಲ್ ವಕೀಲರು ಹುಮ್ನಾಬಾದ್ ಮತ್ತು ಮಾರುತಿ ವಾಡೇಕರ್ ಔರದ್ ಅವರು ಮಾತನಾಡುತ್ತಾ ಬೀದರ್ ಸಾಮಾನ್ಯ ಲೋಕಸಭಾ ಮತಕ್ಷೇತ್ರದಲ್ಲಿ ಮರಾಠ ಸಮಾಜದ ಮತದಾರರ ಸಂಖ್ಯೆ 4.5 ಲಕ್ಷವಿದ್ದರೂ ಸಹ 1952ರಿಂದ ಇಲ್ಲಿಯವರೆಗೆ ನಡೆದ 18 ಚುನಾವಣೆಗಳಲ್ಲಿ ಒಮ್ಮೆಯೂ ಕಾಂಗ್ರೆಸ್ ಪಕ್ಷ ಮರಾಠ ಸಮಾಜದವರಿಗೆ ಟಿಕೆಟ್ ನೀಡಿಲ್ಲ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮರಾಠ ಸಮಾಜದ ಸಾಮಾಜಿಕ ಕಾರ್ಯಕರ್ತರಾದ ನ್ಯಾಯವಾದಿ ನಾರಾಯಣ್ ಗಣೇಶ್ ಅವರಿಗೆ ಕಡ್ಡಾಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ವೈಜನಾಥ್ ಹೊನ್ಕೇರಿ, ವಸಂತ್ ಬಿರಾದರ್, ಮಹಾದೇವ್ ಲಾಡೆ, ವಿವೇಕ್ ಆನಂದ್, ಪ್ರತೀಕ್ಷಾ ಪಾಟೀಲ್ ಔರಾದ್, ಖಂಡೇರಾವ್ ರನ್ವೆ ಔರಾದ್, ಶರದ್ ಪವಾರ್ ಔರಾದ್, ಸತೀಶ್ ಸೂರ್ಯವಂಶಿ ಭಾಲ್ಕಿ, ಬಾಬುರಾವ್ ಜಗದಾಪ್ ಭಾಲ್ಕಿ, ಶ್ಯಾಮ್ ಪವಾರ್ ಚಿಂಚೋಳಿ, ದೀಪಕ್ ಅಳಂದ್, ನರೇಶ್ ಭೋಸ್ಲೆ ಅಳಂದ್, ಪ್ರಫುಲ್ ಬಾಲ್ಸೋರೆ ಅಳಂದ್ ಮತ್ತು ಸಂಜುಕುಮಾರ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. एडवोकेट नारायण गणेश, बीदर जिले में जितने भी गौर गरीब लोगों की और अदर कास्ट मराठा कास्ट सभी लोगों की जो भी समस्या हो और जो लोगों ने उनको आवाज दी है हमारा ये प्रॉब्लम है बोल के, वहाँ तक जहाँ तक हो सके कौन से ऐसे प्रॉब्लम नहीं कि गणेश नारायण ने वो सॉल्व नहीं की. और 2001 से वो समाज कार्य करते हैं और जब से हम बचपन से देख रहे ये जो राजनीति है, राजनीति में हमारे इधर बीदर जिले में सबसे ज्यादा लोकसंख्या होते हुए भी हमारे मराठा समाज को किसी पक्ष से टिकट नहीं मिला. और हम आज तक दूसरे कास्टिज्म में जो भी साथ ठहरे हुए हैं उनके साथ चले हैं, उनकी सेवा की है, उनके नीचे कार्य किया है. और हमारा भी कहीं तो कहीं एक मांग है कि बाबा सभी समाज लोगों को साथ लेकर जाने वाला एकम व्यक्ति बोले तो गणेश नारायण है. और उनको MP इलेक्शन का टिकट मिलना और गौर गरीब का वो एक आधार बनना, इसलिए उनको सहकार करने के लिए इधर हम आज बैठे हैं. इसलिए हमारी ये एक बात सब कार्यकर्ता और पार्टी लोगों के सामने रखना, यही आप लोगों के सामने मेरी एक रिक्वेस्ट है. ये सकल मराठा वतियिंद नम बीदरद सुप्रसिद्ध वकीलरु होराटगाररु हागू कांग्रेस कार्यकर्तरंत नारायण गणेश वरिगे बरुव लोकसभा चुनावणेयल्लि ಕಾಂಗ್ರೆಸ್ ಟಿಕೆಟ್ ನೀಡಲು ಅಂತ ಆಗ್ರಹ ಇದೆ. ಕಾರಣ ಕಾಂಗ್ರೆಸ್ ಯಾಕೆ 2004ರಲ್ಲಿ ನಮ್ಮ ಭಾರತದ ವಯಸ್ಕರ ಸಂಸದರು ನಿಧನ ಆಗಿದ ನಂತರ, ರಾಮಚಂದ್ರ ವೀರಪ್ಪ ಅವರದ್ದು ನಿಧನ ಆಗಿದ ನಂತರ ಮರು ಚುನಾವಣೆಯಲ್ಲಿ ನರಸಿಂಹರಾವ್ ಸೂರ್ಯವಂಶಿಯವರು ಯಾವಾಗ ಲೋಕಸಭಾ ಕಂಟೆಸ್ಟ್ ಮಾಡಿದ್ದಾರೆ ಆ ಟೈಮಿಗೆ ನಾರಾಯಣ್ ಗಣೇಶ್ವರವರು ಪ್ರತಿ ಹಳ್ಳಿ ಹಳ್ಳಿ ಹೋಗಿ ಕಾಂಗ್ರೆಸ್ದ ಪ್ರಚಾರ ಮಾಡಿ ನರಸಿಂಹರಾವ್ ಸೂರ್ಯವಂಶಿಯವರಿಗೆ ಸಲ್ಯಾಕ ಗೆಲ್ಸಲ್ಯಾಕ ಅವ್ರ ಪಾತ್ರ ಭಾಳ ಮುಖ್ಯ ಇದೆ. ಒಂದು ಎರಡನೇ 2009ರಲ್ಲಿ ಪರಿಶಿಷ್ಟ ಜಾತಿಯಿಂದ ಜನರಲ್ ಆಗಿದ ನಂತರ ಕೂಡ ಮಾಜಿ ಮುಖ್ಯಮಂತ್ರಿಗಳು
कल्याण कर्नाटक राज्य एरने मुख्यमंत्री धरम सिंग इलेक्षन कूड़ा नारायण गणेश भाल भाल हार्ड वर्क माजी मुख्यमंत्री धरम सिंग धर्मपत्नी प्रभावती मैडम जो नारायण गणेश प्रतियो ग्राम गए सर नम बीदर जिले 630 ग्राम प्रतियो ग्राम प्रसार नर 2009 चुनाव ये मजी मुख्यमंत्री धरम सिंग ऐद नर 2014 कूड़ा और धरम सिंग सपोर्ट मोदी गाड़ी अब सक्सेस 2009 सचिव ईश्वर खंडे टाइम नारायण गणेश भाल हार्ड वर्क अदी नमद वे वो मन सदस्य सर ना कार्यदर्शी अध्यक्ष इला प्लीज प्लीज सो नमदेन कांग्रेस पक्ष नमक बरू चुनाव नम नारायण गणेश टिकेट को नमदेन वो मन अब निम् थ्रो होगु निम् नम सपोर्ट रिपोर्टर केस ऐन यारू वीक यार मेले अन्याये और हुड़की नहीं केस मीरी स्वागत अदर बगे मराठा इसका मीनिंग है कि सभी समाज बांधव है इसके अंदर यहाँ पर कोई अध्यक्ष नहीं है उपाध्यक्ष नहीं है सर ने एक क्वेश्चन किया था आपका बॉडी है क्या इसके अंदर कोई बॉडी नहीं है सर सकल मराठा समाज ये पूरा मराठा समाज का एक नाम रखे सोए जो हमारा आरक्षण के पहले से या आरक्षण की जो हम बात रखे थे जब से एक सकल मराठा एक नाम है सर इसका कोई अध्यक्ष उपाध्यक्ष या बॉडी कोई नहीं इसमें पूरा समाज आ गया सर नगर चिद्रिया बंदे नवाज कॉलोनी जागृति पब्लिक शाले वस्तु प्रदर्शन नड़ीतु ವಿದ್ಯಾರ್ಥಿಗಳು ಖುದ್ದು ತಯಾರಿಸಿದ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಸೇರಿದಂತೆ ವಿವಿಧ ವಿಷಯಗಳ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು ಮಕ್ಕಳು ಹಾಗೂ ಪಾಲಕರು ಪ್ರದರ್ಶನ ವೀಕ್ಷಿಸಿ ಸಂತಸ ಪಟ್ಟರು ಎಂದು ಶಾಲೆಯ ಅಧ್ಯಕ್ಷರಾದ ತುಕರಾಮ್ ಚಿಂಕೋಡೆ ಅವರು ಮಕ್ಕಳ ಈ ಪ್ರತಿಭೆಯನ್ನು ನೋಡಿ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ತುಕರಾಮ್ ಚಿಂಕೋಡೆ ಉಪಾಧ್ಯಕ್ಷೆ ರತ್ನಮ್ಮ ಮುಖ್ಯ ಶಿಕ್ಷಕಿ ಶಿಲ್ಪಾ ತುಕರಾಮ್ ಪ್ರಮುಖರಾದ ಬಾಬುರಾವ್ ಮಹಾದೇವಿ ಶಿಲ್ಪಾ ಸಿದ್ದು ದ್ರೌಪದಿ ಲೋಕೇಶ್ ಪಾಟೀಲ್ ಪ್ರಕಾಶ್ ಶಾಲೆ ವೆಂಕಟ್ ತುಕರಾಮ್ ಗಾದ್ಗಿ ಮಧುಕರ್ ಆಶಾ ಅಪೂರ್ವ ವೈಶಾಲಿ ರಮೇಶ್ ಮೆಹಬೂಬ್ ಇದ್ದರು ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು